ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರೂ ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರೂ ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡಿತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಮಣ್ಣಿನ ಮಕ್ಕಳು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ರೈತ ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಕೃಷಿ ಪದ್ಧತಿಗಳಲ್ಲಿ ರೇಷ್ಮೆ ಬೆಳೆ ಕೂಡ ಒಂದು. ಈ ರೇಷ್ಮೆ ಗೂಡು ಸಮೃದ್ಧವಾಗಿರಬೇಕಾದ್ರೆ ಅದಕ್ಕೆ ನೀಡುವಂತಹ ಹಿಪ್ಪು ನೇರಳೆ ಸೊಪ್ಪು ಸತ್ವಭರಿತವಾಗಿ ಪೌಷ್ಟಿಕಾಂಶಯುಕ್ತವಾಗಿರಬೇಕು. ಆಗ ಮಾತ್ರ ಆತ ಸಮೃದ್ಧವಾದ ಗೂಡನ್ನು ಪಡೆದು ಅಧಿಕ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ. ಹಾಗಾದರೆ ಇಂದಿನ ವಿಷಯ ಈ ಹಿಪ್ಪು ನೇರಳೆ ಸೊಪ್ಪಿಗೆ ಬಾಧಿಸುವಂತಹ ಕೀಟಗಳು ಯಾವುದು, ಅದನ್ನು ನಿರ್ವಹಿಸೋದು ಹೇಗೆ ಎಂಬುದಾಗಿ. ಈ ವಿಷಯವಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಸುನೀಲ್ ಕುಮಾರ್ ಟಿ ಅವರು. ಬನ್ನಿ, ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಹಾಗೂ ರೈತ ಬಾಂಧವರೆಲ್ಲರಿಗೂ ಕೂಡ ನಮಸ್ಕಾರ. ಸರ್, ಮೊದಲನೇದಾಗಿ ಈ ಒಂದು ಹಿಪ್ಪು ನೇರಳೆ ಸೊಪ್ಪು ಅಂತಂದ್ರೆ ಆ ಬೆಳೆ ಯಾವ ರೀತಿ ಇರುತ್ತೆ ಮತ್ತು ಅದನ್ನು ಯಾವ ಥರ ಬೆಳೆಯೋದು ಅನ್ನೋದನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ. ಈ ನಮ್ಮ ಭಾರತೀಯ ರೇಷ್ಮೆ ಕೃಷಿ ಅಂತ ಬಂದಾಗ ಅದರಲ್ಲಿ ಪ್ರಮುಖವಾಗಿ 3 ವಿಭಾಗಗಳಾಗಿ ಕಾಣ್ತವೆ. ಒಂದು ಹಿಪ್ಪು ನೇರಳೆಯ ಬೇಸಾಯ, ಎರಡನೇದು ರೇಷ್ಮೆ ಕೃಷಿ ಅಂದರೆ ಹುಳುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಹಾಗೂ ಮೂರನೇದು ನೂಲು ಬಿಚ್ಚಾಣಿಕೆ ಮಾಡ್ತಕ್ಕಂಥದ್ದು. ಸೊ ಈ ಒಂದು 3 ವಿಭಾಗಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹಿಪ್ಪು ನೇರಳೆ ಬೇಸಾಯ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಏನಪ್ಪ ಅಂದರೆ ಹಿಪ್ಪು ನೇರಳೆ ಸೊಪ್ಪು. ಹಾಗಾಗಿ ಉತ್ತಮವಾದ ಹಿಪ್ಪು ನೇರಳೆ ಸೊಪ್ಪನ್ನು ರೈತರ ಹೊಲದಲ್ಲಿ ಬೆಳೆಯಬೇಕಂತಂದರೆ ಸಾಧ್ಯವಾದಷ್ಟು ಮೊದಲಿಗೆ ನರ್ಸರಿಯಿಂದ ಈ ಒಂದು ಸ್ಯಾಪ್ಲಿಂಗ್ಸ್ ಅಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಬೇರುಳ್ಳ ಸಸಿಗಳನ್ನು ತಂದುಬಿಟ್ಟು ಆ ಒಂದು ನೀರಾವರಿ ಪ್ರದೇಶದಲ್ಲಾದರೆ ಈ ಜೋಡಿ ಸಾಲು ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಅದನ್ನು ಬೆಳಿಬೇಕಾಗಿ ಬರುತ್ತೆ. ಪ್ರಾಯ ಇವತ್ತಿನ ದಿನಮಾನಗಳಿಗೆ ರೈತರು ಉಪಯೋಗಿಸ್ತಕ್ಕಂಥ ಈ ರೇಷ್ಮೆಯ ಹೈಬ್ರಿಡ್ ತಳಿಗಳಿಗೆ ಉತ್ತಮವಾಗಿ ಸಾಥ್ ಕೊಡ್ತಕ್ಕಂಥ ಉತ್ತಮ ತಳಿಗಳು ಅಂತಂತಂದರೆ ವಿಕ್ಟರಿ 1 ಅಂತ ಹೇಳಿಬಿಟ್ಟು, ಇದನ್ನು ಚಾಕಿ ಹಾಗೂ ಪ್ರೌಢ ಹಂತದ ಹುಳುಗಳ ಸಾಕಾಣಿಕೆ ಕೂಡ ಬಳಸ್ಬೋದು. ಹಾಗೂ S36 ಅಂತಕ್ಕಂಥ ವೆರೈಟಿ ಕೂಡ ಇದೆ, ಅದನ್ನು ಚಾಕಿ ಹುಳು ಸಾಕಾಣಿಕೆಗೆ ಮಾತ್ರ ನಿಗದಿಪಡಿಸಲಾಗಿದೆ. ಈ ರೀತಿಯಾಗಿ ನಾವು ಅದನ್ನು ಬೆಳೆಸೋದ್ರ ಮೂಲಕ ಹಿಪ್ಪು ನೇರಳೆ ಬೇಸಾಯದಲ್ಲಿ ಯಶಸ್ಸನ್ನು ಕಾಣಬಹುದು. ಈ ಹಿಪ್ಪು ನೇರಳೆ ಸೊಪ್ಪಿಗೆ ಬಾಧಿಸುವಂತಹ ಕೀಟಗಳು ಯಾವುದು? ಪ್ರಮುಖವಾಗಿ ಹಿಪ್ಪು ನೇರಳೆ ಸೊಪ್ಪನ್ನು ಸಾಕಷ್ಟು ವಿಧವಾದ ಒಂದು ಕೀಟಗಳು ಬಾಧಿಸ್ತಕ್ಕಂಥದ್ದು ವರದಿಯಾಗಿದೆ. ಅದರಲ್ಲಿ ರಸಹೀರುವ ಕೀಟಗಳು ಅಂತ ಬರುತ್ತೆ. ಆ ರಸಹೀರುವ ಕೀಟಗಳಲ್ಲಿ ಪ್ರಮುಖವಾಗಿ ಈ ಹಿಟ್ಟು ತೆಗಣೆ ಅಂತ ಕರಿತೇವೆ, ಅದನ್ನು ಮಿಲಿ ಬಗ್ ಅಂತ ಕರೆಯುತ್ತೇವೆ, ಅಥವಾ ಬೂಸ್ಟ್ ಅಂತಲೂ ಕರಿತೇವೆ. ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಹಾಗೂ ಈ ರಸಹೀರುವ ಕೀಟದಲ್ಲಿ ಮತ್ತೊಂದು ಥ್ರಿಪ್ಸ್ ಮತ್ತು ಮೈಟ್ಸ್ ಅಂತ ಹೇಳಿಬಿಟ್ಟು, ಹಾಗೆ ಎಲೆ ತಿನ್ನುವ ಕೀಟಗಳಲ್ಲಿ ಎಲೆ ಸುರುಳಿ ಕೀಟ ಅಂತಕ್ಕಂಥದ್ದು ತುಂಬ ತೀವ್ರಗತಿಯಲ್ಲಿ ಆ ಒಂದು ಬೆಳೆಯನ್ನು ಹಾನಿ ಮಾಡ್ತಕ್ಕಂಥದ್ದು ವರದಿಯಾಗಿದೆ. ಅದರ ಜೊತೆಗೆ ಬಿಹಾರದ ಕಂಬಳಿ ಎಲೆ ಸುರುಳಿ ಕೀಟ ಅಂತ ಹೇಳಿ ಅಂದ್ರೆ ಎಲೆ ಸುರುಳಿ ಕೀಟ ಅಂದ್ರೆ ಅದು ಯಾವ ರೀತಿ ಎಲೆಯನ್ನ ಸುರುಳಿ ಮಾಡಿ ಹಾಗೆ? ಹೌದು, ಅದರ ಹೆಸರೇ ಇಂಡಿಕೇಟ್ ಮಾಡುವಂತೆ ಎಲೆ ಸುರುಳಿ ಕೀಟ ಅಂತ ಹೇಳಿದ್ರೆ ಅದು ಬಹುತೇಕ ಆ ಒಂದು ಎಲೆಗಳನ್ನ ನೇಯೋದ್ರ ಮೂಲಕ ಸುರುಳಿಯಾಕಾರ ಮಾಡಿಕೊಂಡು ಅದರ ಮಧ್ಯೆ ಇದ್ದುಕೊಂಡು ಎಲೆಯನ್ನ ತಿನ್ನೋದ್ರ ಮೂಲಕ ಅದು ತನ್ನ ಲಕ್ಷಣಗಳನ್ನು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ಹೆಸರನ್ನ ಎಲೆ ಸುರುಳಿ ಕೀಟ ಅಂದ್ರೆ ಹೆಸರಿಟ್ಟಿದ್ದಾರೆ. ಈ ಎಲೆ ಸುರುಳಿ ಕೀಟದ ಬಾಧೆಗೆ ತುತ್ತಾದಾಗ ಈ ಹಿಪ್ಪು ನೇರಳೆಯಲ್ಲಿ ಕಂಡು ಬರುವಂತಹ ಲಕ್ಷಣಗಳೇನು? ಪ್ರಮುಖವಾಗಿ ಎಲೆ ಸುರುಳಿ ಕೀಟ ಅಂತ ಬಂದಾಗ ನಾವು ಏನನ್ನು ಮೊದಲು ಅರ್ಥೈಸ್ಕೋಬೇಕಪ್ಪ ಅಂದರೆ ಎಲೆ ಸುರುಳಿ ಕೀಟದ ಒಂದು ಹೆಣ್ಣು ಚಿಟ್ಟೆ ಸರಿಸುಮಾರು 100 ರಿಂದ 150 ಮೊಟ್ಟೆ ಇಡುತ್ತೆ. ಹೇಗಿಡುತ್ತಪ್ಪ ಅಂತಂದರೆ ಒಂದು ಸಸಿಗೆ ಅದರ ಕುಡಿ ಭಾಗದಲ್ಲಿ 1 ರಿಂದ 2 ಮೊಟ್ಟೆಯನ್ನು ಇಡುತ್ತೆ. ಹಾಗಾಗಿ ಯಾವಾಗ ಈ ಮೊಟ್ಟೆಗಳು ಹೊಡೆದು ಮರಿ ಹೊರಗೆ ಬರುತ್ತೋ ಆ ಸಮಯದಲ್ಲಿ ಅಂದರೆ ಆರಂಭಿಕ ಹಂತದ ಹುಳುಗಳು ಏನಿರುತ್ತಲ್ಲ ಆ ಒಂದು ಕೀಟಗಳು, ಆ ಕೀಟಗಳು ಎಲೆಗಳನ್ನು ಸರಿಸುಮಾರು ಸರಿಯಾದ ರೀತಿಯಲ್ಲಿ ಪೋಣಿಸುತ್ತೆ. ಅಂದರೆ ಒಂದು ಬಿಳಿ ಬಣ್ಣದ ದಾರವನ್ನು
ಸರ್ವಿಸುವುದರ ಮೂಲಕ ಎಲೆಗಳನ್ನು ಪೋಣಿಸಿ ಅದರ ಮಧ್ಯೆ ಇಟ್ಕೊಂಡು ಎಲೆಯನ್ನು ತಿನ್ನಲಿಕ್ಕೆ ಆರಂಭಿಸುತ್ತೆ. ಹಾಗಾಗಿ ಈ ರೀತಿಯಾಗಿ ಸುರುಳಿ ಆಕಾರದಲ್ಲಿ ಅದು ನೇಗೆ ಮಾಡೋದ್ರಿಂದಾಗಿ ಅದಕ್ಕೆ ಹೆಸರು ಎಲೆ ಸುರುಳಿ ಕೀಟ ಅಂತ ಬರುತ್ತೆ. ಹಾಗೂ 3 ಮತ್ತು 4 5ನೇ ಹಂತದ ಪ್ರೌಢ ಹಂತ ತಲುಪಿದಂಥ ಸಮಯದಲ್ಲಿ ಯಥೇಚ್ಛವಾಗಿ ಆ ಒಂದು ಎಲೆಯನ್ನು ತಿನ್ನೋದ್ರ ಮೂಲಕ ಗಣನೀಯವಾಗಿ ಆ ಇಳುವರಿಯಲ್ಲಿ ಕುಂಠಿತವನ್ನು ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಯಾವಾಗ ಈ ಕೀಟಬಾಧೆ ಕಂಡು ಬರುತ್ತೋ ಆ ಸಮಯದಲ್ಲಿ ಆ ಒಂದು ಹಿಪ್ಪುನೇರಳೆ ಸೊಪ್ಪಿನಲ್ಲಿ ಪೋಷಕಾಂಶಗಳ ಕೊರತೆ ಕೂಡ ಉಂಟಾಗ್ತಾ ಹೋಗುತ್ತೆ. ಇದರ ಇನ್ನೊಂದು ಸಿಂಪ್ಟಮ್ಸ್ ನಾವು ಅಥವಾ ಲಕ್ಷಣ ಏನು ನೋಡ್ಬೋದಪ್ಪ ಅಂದರೆ ಯಾವಾಗ ಈ ಒಂದು ಎಲೆಸುರುಳಿ ಕೀಟ ತುದಿಭಾಗದಲ್ಲಿ ಇರುತ್ತೋ ಆ ತುದಿಭಾಗದಲ್ಲಿ ತಿಂತ ಅದು ಹಿಕ್ಕೆಗಳನ್ನು ಹಾಕ್ತಾ ಹೋಗುತ್ತೆ ಎಸ್ಕ್ರಿಟವನ್ನು. ಅಂಥ ಎಸ್ಕ್ರಿಟಗಳು ಕೆಳಭಾಗದ ಎಲೆಗಳ ಮೇಲೆ ಬಿದ್ದಿರತಕ್ಕಂಥದ್ದು ನೋಟಿಸ್ ಆಗುತ್ತೆ. ಇದು ಎಲೆಸುರುಳಿ ಕೀಟದ ಪ್ರಮುಖ ಗುಣಲಕ್ಷಣಗಳು ಬಾಧೆಗೆ ಒಳಗಾದಂಥ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ. ಸಸಿಯ ಮೇಲ್ಭಾಗದಿಂದ ಎಲೆ ಸುರುಳಿಯಾಗಿ ಕೆಳಗಡೆವರೆಗೂ ಬರುತ್ತೆ. ಎಲೆ ಸುರುಳಿ ತಿಂತ ದೊಡ್ಡದಾದಂತಹ ಹುಳುಗಳು ಬಹುತೇಕ ಎಲ್ಲಾ ಭಾಗದ ಎಲೆಗಳನ್ನು ತಿಂದುಬಿಟ್ಟು ಬಹುತೇಕ ಕುಂಠಿತ ಮಾಡುತ್ತೆ, ಅಂದ್ರೆ ಇಳುವರಿನ ಕಡಿಮೆ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಅದು ಕಾಣಿಸ್ಕೊಳ್ಳುತ್ತೆ. ಈಗ ಬಿಹಾರದಲ್ಲಿ ಕಾಣುವಂತಹ ಈ ಕಂಬಳಿ ಹುಳುವಿನ ಲಕ್ಷಣಗಳು ಏನಾದರೂ ಈ ಒಂದು ಹಿಪ್ಪುನೇರಳೆ ಸೊಪ್ಪಿನಲ್ಲಿ ಕಾಣಿಸ್ಕೊಂಡ್ರೆ ಅದು ಯಾವ ರೀತಿ ಇರುತ್ತೆ? ಬಿಹಾರದ ಕಂಬಳಿ ಹುಳು ಅಂತ ಬಂದಾಗ ಪ್ರಮುಖವಾಗಿ ಇದು ವರ್ಷದ ಬಹುತೇಕ ಎಲ್ಲ ಸಮಯದಲ್ಲಿ ಕಂಡು ಬಂದರೂ ಕೂಡ ಹೆಚ್ಚಾಗಿ ಚಳಿಗಾಲದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಚಳಿಗಾಲದ ಕಂಬಳಿ ಹುಳ ಅಂತ ಕೂಡ ಹೆಸರುಂಟು. ಸಾಮಾನ್ಯವಾಗಿ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಇದರಲ್ಲಿ ಒಂದು ಹೆಣ್ಣು ಚಿಟ್ಟೆ 1,000 ರಿಂದ 2,000 ಮೊಟ್ಟೆ ಇಡತಕ್ಕಂಥ ಶಕ್ತಿ ಹೊಂದಿದೆ. ಆರಂಭದ ಹಂತಗಳಲ್ಲಿ ಎಲೆಗಳ ತಲಭಾಗದಲ್ಲಿ ಎಲೆಗಳ ಕೆಳಭಾಗದಲ್ಲಿ ಈ ಮರಿ ಹುಳುಗಳು ಗುಚ್ಚು ಗುಚ್ಚುವಾಗಿರುತ್ತೆ. ಒಂದೇ ಕಡೆ ಕೂತ್ಬಿಟ್ಟು ಸಾವಿರಾರು ಹುಳುಗಳು ತಿನ್ಲಿಕ್ಕೆ ಆರಂಭಿಸುತ್ತೆ. ಈ ಸಾವಿರಾರು ಹುಳುಗಳು ಯಾವಾಗ ತಿಂದಾಗ ಆ ಎಲೆ ಅಂತಕ್ಕಂಥದ್ದು ಜರಡಿ ಕಂಡಂಗೆ ಕಾಣುತ್ತೆ, ಅಂದರೆ ಪತ್ರ ಹರಿದು ಕಳೆದುಕೊಳ್ಳುತ್ತೆ. ಕೇವಲ ಜರಡಿ, ಹಾಗೆ ನಾವು ಹಳ್ಳಿಗಳಲ್ಲಿ ರೈತರು ಸಣ್ಣ ಉಪಯೋಗಿಸಿದಾಗ ಸಣ್ಣ ಬೆಳಕೆಗಿಡಿದ್ರೆ ಜರಡಿ ಹೇಗೆ ಕಾಣುತ್ತೋ ಅದೇ ರೀತಿಯಲ್ಲಿ ಜರಡಿ ರೀತಿಯಲ್ಲಿ ಕಾಣ್ತಾ ಬರುತ್ತೆ. ಯಾವಾಗ ಆ ಒಂದು ಕೀಟಗಳು ಪ್ರೌಢ ವ್ಯವಸ್ಥೆಗೆ ಬರುತ್ತೆ, ಯಾವಾಗ ದೊಡ್ಡದಾಗುತ್ತೆ, ಆ ಸಮಯದಲ್ಲಿ ಅದು ತೋಟದ ಎಲ್ಲ ಒಂದು ತೋಟದ ಸಸಿಗಳನ್ನು ಹಬ್ತಾ ಹೋಗುತ್ತೆ. ಆ ಸಮಯದಲ್ಲಿ ಪ್ರೌಢ ಹಂತದ ಹುಳುಗಳು ತಿಂದಾಗ ಎಲೆಗಳು ಬಹುತೇಕ ಹರಿತನ್ನು ಕಳೆದುಕೊಂಡು ಕೇವಲ ರೆಂಬೆ ಕೊಂಬೆಗಳು ಮಾತ್ರ ಉರಿದಿರುತ್ತೆ, ಅಂದರೆ ಉಳಿಯುತ್ತೆ. ಉದಾಹರಣೆಗೆ ಹೆಂಗಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಮರಗಳಲ್ಲಿ ಎಲೆಗಳೆಲ್ಲ ಉದುರಿದಾಗ ಕೇವಲ ರೆಂಬೆ ಕೊಂಬೆಗಳು ಹೆಂಗ್ ಕಾಣುತ್ತೆ, ಅಸ್ಥಿ ಪಂಜರ ಹೆಂಗ್ ಕಾಣುತ್ತೋ ಕಾಣುತ್ತೆ. ಹಾಗಾಗಿ ಸ್ಕೆಲಿಟನೈಸೇಷನ್ ಆಫ್ ಲೀವ್ಸ್ ಅಂತ ಕರಿತೀವಿ, ಅಂದ್ರೆ ಎಲೆಗಳು ಕೇವಲ ರೆಂಬೆ ಕೊಂಬೆಗಳು ಹುಳಿದು ಹರಿದು ಕಳೆದುಕೊಂಡೋದಾಗ ಅದು ಪೆಕ್ಯುಲಿಯರ್ ಆಗಿ ಈ ಒಂದು ಬಿಹಾರದ ಕಂಬಳಿ ಹುಳುವಿನ ಇದಕ್ಕೆ ಹೆಸರು ಕೊಡೋದಕ್ಕೆ ಕಾರಣ ಏನು ಅಂತ ಯಾಕಪ್ಪ ಅಂತ ಹೇಳಿದ್ರೆ ಬಹುತೇಕ ಇದರ ಮೊಟ್ಟ ಮೊದಲು ಗುರುತಿಸಿಕೊಂಡಿದ್ದು ಆ ಒಂದು ಏರಿಯಾದಲ್ಲಿ. ಅದರ ನಂತರ ಹೇರಿ ಅಂದ್ರೆ ಮೈ ಮೇಲೆ ಪೂರ್ತಿ ಒಂದು ರೀತಿ ಕೂದಲಿನ ಒಂದು ಶೈಲಿ ಕಂಡು ಬರ್ತದೆ, ಹರಂಜ್ಮೆಂಟ್ಸ್ ಆ ಒಂದು ಜೋಡಣೆ ಕಂಡು ಬರುತ್ತೆ. ಹಾಗಾಗಿ ಬಿಹಾರ್ ಹೇರಿ ಈಗ ಚಿತ್ರದಲ್ಲಿ ನೋಡ್ತಾ ಇರಬಹುದು. ಆ ಚಿತ್ರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಆ ಹುಳುವಿನ ಮೇಲುಗಡೆ ಬಹುತೇಕ ಕೂದಲಿನ ಒಂದು ಜೋಡಣೆ ಇದೆ, ಕಂಬಳಿ ಹುಳ. ಹಾಗಾಗಿ ಇದನ್ನ ಬಿಹಾರ್ ಹೇರಿ ಕ್ಯಾಟರ್ಪಿಲ್ಲರ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇದರ ಒಂದು ಹಾವಳಿಯಿಂದಾಗಿ ಸರಿಸುಮಾರು 25-30% ಹೀಲ್ಡ್ ಅಥವಾ ಇಳುವರಿ ಕುಂಠಿತ ಆಗ್ತಕ್ಕಂಥದ್ದು ಕೂಡ ನೋಟಿಸ್ ಆಗಿದೆ. ಅಂದ್ರೆ ರೈತರು ಇದನ್ನ ಶುರುವಿನಲ್ಲೇ ಗುರುತಿಸ್ಕೊಳ್ಬಹುದಾ? ಖಂಡಿತ. ಯಾವಾಗ ಈ ಮೊಟ್ಟೆಗಳು ಅಥವಾ ಆರಂಭಿಕ ಹಂತದಲ್ಲೇ ಹುಳುಗಳೆಲ್ಲ ಗುಚ್ಚವಾಗಿ ಕೂತಿರುತ್ತಲ್ವ, ಆ ಸಮಯದಲ್ಲಿ ಎಚ್ಚೆತ್ಕೊಂಡ್ಬಿಟ್ಟು ಆ ಒಂದು ಕುಡಿ ಭಾಗವನ್ನ ಕಿತ್ತಾಕೋದ್ರ ಮೂಲಕ ಸೂಕ್ಷ್ಮವಾಗಿ ತಮ್ಮ ಕ್ರಾಪ್ ಅನ್ನ ತಮ್ಮ ಬೆಳೆಯನ್ನ ಕಾಪಾಡ್ಕೋಬಹುದು. ಈಗ ಮಂಡ್ಯದಿಂದ ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ. ಹಲೋ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ, ಕೇಳಿ, ನಿಮ್ ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ. ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ. ಹಲೋ, ನಿಮ್ದು ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ ಸರ್. ನಿಮ್ದು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಸರ್. ಹಲೋ, ನಿಮ್ ಧ್ವನಿ ನಂಗೆ ಕೇಳ್ತಾ ಇದೆ. ಪ್ರಶ್ನೆ ಕೇಳಿ, ನಿಮ್ದು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಹಾ, ಈಗ ಪ್ರಶ್ನೆ ಕೇಳಿ, ಕೇಳ್ತಾ ಇದೆ. ಪ್ರಶ್ನೆ ಕೇಳಿ, ಕೇಳ್ತಾ ಇದೆ. ಏನಿಲ್ಲ, ಈ ರೇಷ್ಮೆ ನಾವು ಬೆಳೆ ಮಾಡ್ತಾ ಇದೀವಿ ಮೇಡಮ್ ಅವರೇ. ಫುಲ್ ಬ್ಲಾಕ್ ಮಾಡಿದೀವಿ. ನಿಮ್ದು ಪ್ರಶ್ನೆ ಕೇಳಿಸ್ತಿದೆ, ಹೇಳಿ. ಉದ್ನೆಲ್ಲ ಬೆಳೆ ಮಾಡಿದೀವಿ ಎರಡು ಎಕರೆನಲ್ಲಿ. ಹಲೋ, ಹೇಳಿ. ಹಲೋ, ಕೇಳಿಸ್ತಿದೆ, ಹೇಳಿ. ನಮ್ ಸೌಂಡ್ ಕೇಳ್ತಾರಲ್ಲ ಫೋನು. ನಮಸ್ತೆ ಸರ್, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಈಗ ಎಲೆ ಸುರುಳಿ ಕೀಟ ಕುಡಿ ಭಾಗವನ್ನ ತಿಂತ ಇರ್ತಕ್ಕಂಥ ಸಮಯದಲ್ಲಿ ಅದನ್ನ ಹೇಗೆ ನಾವು ಕಂಟ್ರೋಲ್ ಮಾಡಬೇಕಾಗಿತ್ತು? ಮೊದಲು ನೋವಾನಿತ್ತು, ಈಗ ಏನ್ ಆಲ್ಟರ್ನೇಟ್ ಅಂತ ಕೇಳ್ತಾ ಇದ್ದೀರಲ್ವಾ? ಈಗ ಬಹುಶಃ ಅವ್ರಿಗೆ ಧ್ವನಿ ಇದಾಗಿದೆ, ನೀವು ಉತ್ತರ ಕೊಡಿ ಸರ್. ಅವ್ರು ಕೇಳಿಸ್ಕೊಳ್ಳಿ.
ಬಹುತೇಕ ಈ ಒಂದು ಹಿಪ್ಪು ನೇರಳೆ ಸಸಿಯನಿಗೆ ಬಾಧಿಸತಕ್ಕಂಥ ಎಲೆಸುರುಳಿ ಕೀಟದ ಹಾವಳಿಯನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಇಲ್ಲಿವರೆಗೂ ನೋವಾನಿತ್ತು. 2016 ಇಸ್ವಿಯಿಂದ ಬಹುತೇಕ ಆ ಕೀಟನಾಶಕ ಬ್ಯಾನ್ ಆಗಿದ್ದರಿಂದಾಗಿ ಈಗ ಸಿಗ್ತಾ ಇಲ್ಲ. ಇತ್ತೀಚಿನ ವರದಿ ಪ್ರಕಾರ ನಮ್ಮ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಿನಲ್ಲಿ ಸ್ವತಃ ನಾವೇನೇ ನಡೆಸಿದಂಥ ಸಂಶೋಧನೆಯ ಆಧಾರವಾಗಿ ಕಂಡುಕೊಂಡಂಥ ಒಂದು ಹೊಸ ಇನ್ಸೆಕ್ಟಿಸೈಡ್ ಮಾಲಿಕ್ಯೂಲ್ಸ್ನ ನಾವೀಗ ರೆಕಮೆಂಡ್ ಮಾಡಿದ್ದೇವೆ. ಅದರ ಹೆಸರು ಬಂದ್ಬಿಟ್ಟು ಕ್ಲೋರೋಫಿನಾಫೈರ್. ಇದರ ಟ್ರೇಡ್ ನೇಮ್ ಬಂದ್ಬಿಟ್ಟು ಲೆಪಿಡೋ ಅಂತ ಸಿಗುತ್ತೆ. ಇದನ್ನು ಪ್ರತಿ ಒಂದು ಲೀಟರ್ ನೀರಿಗೆ 1.5 ml ನಷ್ಟು ಈ ಕೀಟನಾಶಕವನ್ನು ಬೆರೆಸಿ ಅದನ್ನು ಸಿಂಪಡಿಸಬೇಕು. ಸಿಂಪಡಿಸಿದ ಬಳಿಕ ಸುಮಾರು 20 ದಿನಗಳವರೆಗೆ ಯಾವುದೇ ಕಾರಣಕ್ಕೂ ಸೊಪ್ಪನ್ನು ಕಿತ್ಕೊಡ್ಬಾರ್ದು. ಯಾಕಪ್ಪ ಅಂದರೆ ಆ ಒಂದು ಕೀಟನಾಶಕದ ಅಂಶ ಅದರಲ್ಲಿರುತ್ತಲ್ವಾ, ಆ ಅಂಶ ಅಂತಕ್ಕಂಥದ್ದು ಈ ಒಂದು ಹಿಪ್ಪು ನೇರ ಆ ಒಂದು ರೇಷ್ಮೆ ಹುಳುವಿನ ಆರೋಗ್ಯದ ಮೇಲೆ ನಕಾರಾತ್ಮಕ ಅಂಶ ಬೀರತಕ್ಕಂಥ ಸಂದರ್ಭ ಬರ್ತದೆ. ಹಾಗಾಗಿ ಈ ಕ್ಲೋರೋಫಿನಾಫೈರ್ ಅಂತ ಹೇಳ್ಬಿಟ್ಟು ಅದರ ಟ್ರೇಡ್ ನೇಮ್ ಲೆಪಿಡೋ 1.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸೋದ್ರ ಮೂಲಕ ಅದನ್ನು ಸಿಂಪಡಿಸಿಬಿಟ್ಟು 20 ದಿನಗಳ ಬಳಿಕ ಸೊಪ್ಪನ್ನು ನಾವು ಕಿತ್ಕೊಟ್ಟಿದ್ದಾದ್ರೆ ಖಂಡಿತ ಆ ಒಂದು ಹಾವಳಿನ ತಪ್ಪಿಸ್ಕೋಬಹುದು. ಬಹುಶಃ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸೋಣ. ಮತ್ತೊಂದು ಕರೆ ಇದೆ ಚಾಮರಾಜನಗರದಿಂದ. ಶಾಂತರಾಜು ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಹೇಳಿ ಶಾಂತರಾಜು ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಿಮ್ ಧ್ವನಿ ಕೇಳ್ತಾ ಇದೆ, ಹೇಳಿ ಶಾಂತರಾಜು ಅವರೇ, ನಿಮ್ ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ ಸರ್. ಇದು ನಮ್ದು 6-4 ಅಂತರದಿಂದ ತೋಟ ಮಾಡಿರೋದು. ಅದು ಹೆಚ್ಚಿಗೆ ಅಂತರ ಕೊಟ್ರೆ ಇಳುವರಿ ಚೆನ್ನಾಗಿ ಬರ್ತದ, ಇಲ್ಲ ಕಡಿಮೆ ಅಂತರ ಇದ್ರೆ ಇಳುವರಿ ಚೆನ್ನಾಗಿ ಬರ್ತದ, ಸೊಪ್ಪಿನ ಗುಣಮಟ್ಟ ಅಂತ ಕೇಳೋಣ ಸರ್. ಇತ್ತೀಚಿನ ದಿನಗಳಲ್ಲಿ ಟ್ರೀ ಮಲ್ಬೆರಿ ಅಥವಾ ಮರಗಡ್ಡಿ ಪದ್ಧತಿ ಅಂತ ಕೇಳಿದಿರಲ್ವಾ, ಹೇಳಿ ಸರ್ ಉತ್ತರ ಕೊಡ್ತಾರೆ. ಈಗ ನಮಗೆ ಹೆಚ್ಚು ಅಂತರ ಇದ್ದಷ್ಟು ಕೂಡ ನಮಗೆ ಇಳುವರಿ ಒಳ್ಳೆದೇನೆ. ಓಕೆ, ಸುಮಾರು ನಮಗೆ ಇತ್ತೀಚಿನ ದಿನಗಳಲ್ಲಿ 8x8 ಬಳಸ್ಕೊಂಡ್ಬಿಟ್ಟು ರೈತರು ಸಾಕಷ್ಟು ಉತ್ತಮ ಇಳುವರಿ ತಗೊಂತಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅಂತರ ಹೆಚ್ಚಾದಷ್ಟು ಆ ಒಂದು ಪ್ರತಿಯೊಂದು ಸಸಿಗೆ ಹೀರ್ಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಅವೈಲಬಿಲಿಟಿ ಹೆಚ್ಚಾಗಿ ಸಿಗುತ್ತೆ, ಗಾಳಿ ಬೆಳಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಸಿಗುತ್ತೆ. ಹಾಗಾಗಿ ಇಳುವರಿ ಚೆನ್ನಾಗಿ ಬರ್ತಕ್ಕಂಥದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ, ಇಳುವರಿ ಚೆನ್ನಾಗಿ ಬರುತ್ತೆ, ರೋಗ ಮತ್ತು ಕೀಟಬಾಧೆ ಕೂಡ ಕಡಿಮೆ ಆಗ್ತಕ್ಕಂಥದ್ದು ವರದಿಯಾಗಿದೆ. ಸರ್, ಇವತ್ತು ತಾವು ಹೇಳ್ತಾ ಇದ್ರಿ ಈ ಬಿಹಾರದ ಕಂಬಳಿ ಹುಳು ಈ ಒಂದು ಸೊಪ್ಪಿಗೆ ಬಾಧಿಸಿದಾಗ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬಹುದು ಅನ್ನೋ ಕುರಿತಾಗಿ. ಈ ಹಿಪ್ಪು ನೇರಳೆ ಸೊಪ್ಪಿನ ಬಾಧಿಸ್ತಕ್ಕಂಥ ಎಲೆ ಸುರುಳಿ ಕೀಟ ಮತ್ತು ಬಿಹಾರ ಹೇರಿ ಕ್ಯಾಟರ್ಪಿಲ್ಲರ್ ಏನು ಬರುತ್ತೆ, ಇವೆರಡೂ ಕೂಡ ಎಲೆ ತಿಂತಕ್ಕಂಥ ಕೀಟಗಳು. ಇದನ್ನು ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗೆ ಹೋಗಬೇಕು. ಯಾಕಂದರೆ ನೇರವಾಗಿ ರಾಸಾಯನಿಕಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬ ರೈತರು ಆಗಿರ್ಬೋದು, ಒಬ್ಬ ವಿದ್ಯಾವಂತರಾಗಿರ್ಬೋದು, ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಿರ್ವಹಣೆಗೆ ಹೋಗಬೇಕೇ ವಿನಃ ನೇರವಾಗಿ ರಾಸಾಯನಿಕಕ್ಕೆ ಹೋಗಬಾರ್ದು. ಹಾಗಾಗಿ ಈ ಸಮಗ್ರ ಕೀಟ ನಿರ್ವಹಣೆ ಪದ್ಧತಿಯಲ್ಲಿ ನಮಗೆ ಮೊದಲಿಗೆ ಬೇಸಾಯ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗಿರುತ್ತೆ. ಏನಪ್ಪ ಅಂದರೆ ಬಹುತೇಕ ಈ ಒಂದು ಬೇಸಿಗೆ ಸಮಯದಲ್ಲಿ ಈ ಪ್ಲೋವಿಂಗ್ ಮಾಡ್ತಕ್ಕಂಥದ್ದು, ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಯಾಕಪ್ಪ ಅಂದರೆ ಈ ಕೀಟಗಳ ಕೋಶಗಳು ಮಣ್ಣಿನಲ್ಲಿ ಒದಗಿರುತ್ತೆ. ಹಾಗಾಗಿ ಅದನ್ನು ನಾವು ಸೂರ್ಯನ ಬೆಳಕಿಗೆ ಅವಕಾಶ ಮಾಡಿಕೊಟ್ಟಾಗ ತೆರೆಯಲಿಕ್ಕೆ ಹಕ್ಕಿ ಪಿಗಿಗಳು ಕೂಡ ತಿಂದು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಒಂದು ಮಾಗಿ ಉಳುಮೆಗೆ ಹೋಗ್ತಕ್ಕಂಥದ್ದು ತುಂಬ ಉತ್ತಮ. ಎರಡನೇದಾಗಿ ಈ ಎರಡು ಕೀಟಗಳನ್ನು ನಾವು ನಿಯಂತ್ರಿಸಲಿಕ್ಕಾಗಿ ನಮ್ಮ ತೋಟಗಳಲ್ಲಿ ಒಂದು ಬೆಳಕಿನ ಬಲೆಗಳನ್ನು ಅಂದರೆ ಲೈಟ್ ಟ್ರ್ಯಾಪ್ ಅಂತ ಕರಿತೀವಿ, ಸ್ಟಿಕ್ಕಿ ಟ್ರ್ಯಾಪ್ ಅಥವಾ ಹಂಟು ಬಲೆಗಳನ್ನು ಕೂಡ ಅಳವಡಿಸ್ಕೋಬಹುದು. ಆ ಹಂಟು ಬಲೆಗಳ ಕೆಳಗಡೆ 0.5 ಸೋಪಿನ ದ್ರಾವಣವನ್ನು ಇಟ್ಟಾಗ, ಅಂದರೆ 1 ಲೀಟರ್ ನೀರಿಗೆ 5 ಗ್ರಾಂನ ಸೋಪಿನ ದ್ರಾವಣವನ್ನು ಹಾಕಿಟ್ಟಾಗ ಆ ಲೈಟಿಗೆ ಆಕರ್ಷಿತವಾಗ್ತಕ್ಕಂಥ ಚಿಟ್ಟೆಗಳು ಅಲ್ಲಿ ಬಿದ್ದು ಸಾಯ್ತದೆ. ಈ ರೀತಿಯಾಗಿ ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡಬಹುದು. ರಾಸಾಯನಿಕವನ್ನು ಬಳಸದೆ ಹಾಗೆ ಮೊದಲು ಆರಂಭಿಕ ಹಂತಗಳು, ಅದಾದ ಬಳಿಕ ನಾವು ಜೈವಿಕ ಕ್ರಮಕ್ಕೆ ಕೂಡ ಹೋಗ್ಬೋದು. ಅಂದರೆ ನಮಗೆ ಹಾನಿ ಮಾಡ್ತಕ್ಕಂಥ ಕೀಟವನ್ನು ನಮಗೆ ಹೆಲ್ಪ್ ಮಾಡ್ತಕ್ಕಂಥ ಕೀಟಗಳನ್ನು ಬಳಸ್ಕೊಂಡು ಅದನ್ನು ನಿಯಂತ್ರಿಸಬಹುದು. ಉದಾಹರಣೆಗೆ ಎಲೆ ಸುರುಳಿ ಕೀಟವನ್ನು ನಿಯಂತ್ರಿಸಲಿಕ್ಕಾಗಿ ನಾವು ಜೈವಿಕ ಪರಭಕ್ಷ ಕೀಟವಾಗಿ ನಾವು ಟ್ರೈಕೋಗ್ರಾಮ ಚಿಲೋನಿಸ್ ಅಂತಕ್ಕಂಥದ್ದು ನೋಡಬಹುದು. ನಾವೀಗ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ಯಾವ ನಮ್ಮ ಎಲೆ ಸುರುಳಿ ಕೀಟದ ಮೊಟ್ಟೆಗಳಿರುತ್ತಲ್ಲ ಆ ಮೊಟ್ಟೆಗಳನ್ನ ತಿನ್ನೋದ್ರ ಮೂಲಕ ಈ ಟ್ರೈಕೋಗ್ರಾಮ ಚಿಲೋನಿಸ್ ಅಂತಕ್ಕಂಥದ್ದು ಈ ಕೀಟವನ್ನ ನಿಯಂತ್ರಿಸುತ್ತೆ. ನಮ್ಮ ಪರಿಸರಕ್ಕೂ ಕೂಡ ಇದು ಉತ್ತಮ. ಅದೇ ರೀತಿ ಬಿಹಾರಿ ಕ್ಯಾಟರ್ಪಿಲ್ಲರ್ ಅನ್ನು ಕೂಡ ಅದರ ಮೊಟ್ಟೆಗಳನ್ನು ಕೂಡ ತಿಂತಕ್ಕಂಥ ಈ ಒಂದು ಪರಭಕ್ಷ ಕೀಟವಾಗಿರ್ತಕ್ಕಂಥ ಟ್ರೈಕೋಗ್ರಾಮ ಚಿಲೋನಿಸ್ ಅನ್ನು ಕೂಡ ನಾವು ಬಳಸಬಹುದು. ಈ ರೀತಿಯಾಗಿ ಇದು ಜೈವಿಕ ನಿಯಂತ್ರಕಗಳು. ಇದರ ನಂತರ ಒಂದು ವೇಳೆ ಈ ಎಲ್ಲ ಪದ್ಧತಿಯನ್ನು ಅನುಸರಿಸಿಕೊಂಡಾಗಲೂ ಕೂಡ ಒಂದಿಷ್ಟು ಕಂಟ್ರೋಲ್ ಬರ್ತಾ ಇಲ್ಲ ಅಂದಾಗ ಆ ಸಮಯದಲ್ಲಿ ನಾವು ರಾಸಾಯನಿಕಕ್ಕೆ ಹೋಗಬೇಕು. ಅದು ಕೊನೆಗೆ ರಾಮಬಾಣ. ಆ ಸಮಯದಲ್ಲಿ ಇತ್ತೀಚಿನ ವರದಿ ಪ್ರಕಾರ
ಇಲ್ಲಿದವರೆಗೂ ಕೂಡ ರೇಷ್ಮೆ ಕೃಷಿಗೆ ತುಂಬಾ ಉತ್ತಮವಾಗಿರ್ತಕ್ಕಂಥ ರಾಸಾಯನಿಕ ಅಂತಂದ್ರೆ ನೋವಾನ್ ಆಗಿತ್ತು, ಆದರೆ ಇತ್ತೀಚಿನ ಬ್ಯಾನ್ ಆಗೋಗಿದೆ. ಹಾಗಾಗಿ ಈಗ ನಮಗೆ ಅತ್ಯಂತ ತ್ವರಿತವಾಗಿ ನಮಗೆ ಹುಡುಕಬೇಕಾಗಿದೆ. ಹಾಗಾಗಿ ನಮ್ಮ ರೇಷ್ಮೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಹೊಸ ಒಂದು ಇನ್ಸೆಕ್ಟಿಸೈಡ್ ಮಾಲಿಕ್ಯೂಲ್ಸ್ ನ ಸಜೆಸ್ಟ್ ಮಾಡಿದ್ದಾರೆ. ಅದರ ಹೆಸರು ಕ್ಲೋರೋಫಿನಾಫೈರ್ ಅಂತ ಅಂದ್ಬಿಟ್ಟು ಕೆಲವೇ ಕ್ಷಣಗಳಿಂದ ರೈತರೊಬ್ಬರಿಗೆ ಮಾಹಿತಿ ಹೇಳಿದೆ ಅದನ್ನ. ಕ್ಲೋರೋಫಿನಾಫೈರ್ ಅದರ ಟ್ರೇಡ್ ನೇಮ್ ಲೆಪಿಡೋ ಅಂತ ಹೇಳ್ಬಿಟ್ಟು, ಅದು 1.5 ml ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ಪ್ರೇ ಮಾಡಿ ಸಿಂಪಡಣೆ ಮಾಡಬೇಕು. ಸಿಂಪಡಿಸಿದ ಬಳಿಕ ಸರಿಸುಮಾರು 20 ದಿನಗಳವರೆಗೂ ಯಾವುದೇ ಕಾರಣಕ್ಕೂ ಎಲೆಯನ್ನು ಕೀಳಬಾರದು. ಯಾಕಂದರೆ ಅದರಲ್ಲಿರ್ತಕ್ಕಂಥ ರೆಸಿಡ್ಯುವಲ್ ಅಥವಾ ಶೇಷ ಅಂತ ಶೇಷಗುಣ ಅಂಶ ಅಂತಕ್ಕಂಥದ್ದು ಹುಳುಗಳಿಗೆ ಹಾನಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 20 ದಿನಗಳ ಬಳಿಕ ಅದನ್ನು ನಿಲ್ಲಿಸಬೇಕಾಗಿ ಬರುತ್ತೆ. ಇದನ್ನು ಹೊರತುಪಡಿಸಿ ಕೂಡ 4% ಕೂಡ ಬೇವಿನ ಬೀಜದ ಕಷಾಯವನ್ನು ಕೂಡ ಬೇವಿನ ಹೆಣ್ಣೆಯನ್ನು ಕೂಡ ಉಪಯೋಗಿಸ್ಬೋದು. ಇದರ ಜೊತೆಗೆ 0.15% ಕೂಡ ಡೈಮೆಥೋಟ್ ಅಂತಕ್ಕಂಥ ಕೀಟನಾಶಕ ಅಂದರೆ ರೋಗರ್ ಅಂತ ಕೂಡ ಕರಿತೇವೆ. ಇದನ್ನು ಕೂಡ ನಾವು ಸಿಂಪಡಿಸಿದ ಬಳಿಕ 10-11 ದಿನಗಳವರೆಗೂ ಎಲೆಗಳನ್ನು ಕೀಳದೆ ಸಂರಕ್ಷಿಸ್ಕೊಂಡ್ಬಿಟ್ಟು ತದನಂತರ ಕೊಟ್ಟಿದ್ದಾದರೆ ಒಂದು ರೇಷ್ಮೆಯ ಹಿಪ್ಪುನೆರಳು ಸೊಪ್ಪಲ್ಲಿ ಬರ್ತಕ್ಕಂಥ ಕೀಟವನ್ನು ಖಂಡಿತವಾಗೂ ನಿಯಂತ್ರಿಸಬಹುದು. ಬಿಹಾರಿ ಕ್ಯಾಟರ್ಪಿಲ್ಲರ್ ಹಾಗೂ ಈ ಲೀಫ್ ರೋಲರ್ ಅಥವಾ ಎಲೆ ಸುರುಳಿ ಕೀಟವನ್ನು ನಿಯಂತ್ರಿಸಬಹುದು. ಈಗ ಒಂದು ಕರೆ ಇದೆ ಶಿರಾಯಿಂದ ಶಿವಮೂರ್ತಿ ಅಂತ ಹೇಳಿ. ಹಲೋ ಶಿವಮೂರ್ತಿ ಅವರೇ ನಮಸ್ತೆ. ತಮ್ಮ ಪ್ರಶ್ನೆ ಏನು ಕೇಳಿ. ಹಲೋ ಕೇಳಿ ಕೇಳಿ ತಮ್ಮ ಪ್ರಶ್ನೆ ಏನು ಕೇಳಿ. ಶಿವಮೂರ್ತಿ ಅವರೇ ಧ್ವನಿ ಕೇಳ್ತಾ ಇದೆ ಕೇಳಿ. ನಮಸ್ತೆ ಹೇಳಿ ತಮ್ಮ ಪ್ರಶ್ನೆ ಏನು ಕೇಳಿ. ರೇಷ್ಮೆ ಹುಳು ನಮ್ದು ರಫ್ ಆಗಿ ಗೊತ್ತಾಯ್ತು ಮೇಡಮ್ ಅವರೇ, ಅದಕ್ಕೆ ಕ್ವಶನ್. ಒರಟಾಗಿದೆ ರೇಷ್ಮೆ ಹುಳುಗಳು. ನಮ್ದು ರೇಷ್ಮೆ ಹುಳು ಹಾರ್ಡ್ ಆಗಿರುತ್ತೆ. ಗೂಡು ಹಾರ್ಡ್ ಆಗಿರುತ್ತೆ ಅಂತ ಸರ್. ಸರಿ ಸರ್, ನಿಮ್ಮ ಪ್ರಶ್ನೆ ಉತ್ತಮವಾದ ಪ್ರಶ್ನೆ. ನೀವು ಬೆಳಿತಿರ್ತಕ್ಕಂತ ತಳಿ ಯಾವ್ದು ಸರ್? ಸಿಬಿ ಬೆಳಿತಿದ್ರ ಅಥವಾ ಬೈ ವೋಲ್ಟೇನ್ ಸರ್? ಶಿವಮೂರ್ತಿ ಅವರೇ ಯಾವ ತಳಿಯನ್ನ ತಾವು ಬೆಳಿತಾ ಇದ್ದೀರಾ? ಸರಿ ಸರ್, ಸಾಧ್ಯವಾದಷ್ಟು ಕೂಡ. ಖಂಡಿತ ಖಂಡಿತ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸರಿ ಸರ್, ಸರಿ ಸರ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಯಾವುದಕ್ಕೂ ಕೂಡ ನೀವು ನಿಮ್ಮ ಹಿಪ್ಪುನೆರಳೆ ಬೆಳವಣಿಗೆಯಲ್ಲಿ ಓಕೆ ಸರಿಯಾದ ರೀತಿಯಲ್ಲಿ ನೀರನ್ನು ಕೊಡ್ಲಿಕ್ಕೆ ಆರಂಭಿಸಿ ಸರ್. ಓಕೆನಾ? ಒಂದು ಏನಾಗುತ್ತಪ್ಪ ಅಂದರೆ ಉತ್ತಮವಾದ ರೀತಿಯಲ್ಲಿ ಗೊಬ್ಬರ ಕೊಟ್ಟಿರ್ತೀರಾ, ಆದರೆ ಸರಿಯಾದ ರೀತಿಯಲ್ಲಿ ನೀರು ಸಿಗದೇ ಇದ್ದಂಥ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ಒಂದಿಷ್ಟು ಅಕ್ಯುಮುಲೇಟ್ ಆಗ್ತಕ್ಕಂಥ ಪೋಷಕಾಂಶಗಳು ಒಂದಿಷ್ಟು ಯಥೇಚ್ಛವಾಗಿ ಅಕ್ಯುಮುಲೇಟ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಕೆಲವೊಮ್ಮೆ ಪೂರ್ತಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಎಬಿಲಿಟಿ ಇದ್ದಾಗ ಕೆಲವೊಮ್ಮೆ ನೈಟ್ರೇಟ್ ಟಾಕ್ಸಿಟಿ ಅಂತಲೂ ಕೂಡ ಕರಿತೇವೆ. ಅಂದರೆ ಯಾವಾಗ ಈ ಒಂದು ಅಂಶಗಳು ಸರಿಯಾದ ಪ್ರಮಾಣದ ರೀತಿಯಲ್ಲಿಗೆ ನೀರು ಮತ್ತು ಗೊಬ್ಬರ ಸಿಕ್ಕಾಗ ಉತ್ತಮವಾದ ರೀತಿಯಲ್ಲಿ ಹಗುರವಾಗಿ ಗೂಡು ಬರ್ತಕ್ಕಂಥದ್ದಿರುತ್ತೆ. ಒಂದು ವೇಳೆ ಇಲ್ಲಿ ಬೆಳವಣಿಗೆ ಸಮಯದಲ್ಲಿ ಕೊಡ್ತಕ್ಕಂಥ ಬೇಸಾಯ ಸಮಯದಲ್ಲಿ ಒಂದಿಷ್ಟು ನಾವು ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿರ್ಬೋದು. ಆ ಒಂದು ಸಮಯದಲ್ಲಿ ಮಾತ್ರ ಈ ರೀತಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೂ ಮೌಂಟೇಜ್ಗೆ ಅಥವಾ ನೀವು ಚಂದ್ರಿಕೆಗೆ ಹಾಕುವಾಗಾದ್ರೂ ಅಷ್ಟೇ ಒತ್ತಾಗ ಹಾಕೋದನ್ನು ಸ್ವಲ್ಪ ಕಡಿಮೆ ಅವಾಯ್ಡ್ ಮಾಡಿ ರಿಕವರಿ ಆಗುತ್ತೆ. ಅಂದ್ರೆ ಗಿಡ ಅವರು ನೆಡುವಾಗ ಸಸಿಗಳನ್ನ ನೆಡುವಾಗ ಕೂಡ ಒಂದು ಪ್ರಮಾಣದಲ್ಲೇ ಹಾಕ್ತಾ ಹೋಗ್ಬೇಕು, ತೀರಾ ಒತ್ತೊತ್ತೋಗೋ ಹಾಕುವಂತ ಇರಲಿಲ್ಲ. ಈ ಒಂದು ಹಿಟ್ಟು ತಿಗಣೆ ಹಾವಳಿ ಅಂತಂದ್ರೆ ಏನು ಮತ್ತೆ ಅದನ್ನ ನಿಯಂತ್ರಿಸೋದು ಹೇಗೆ ಅನ್ನೋದನ್ನು ವಿವರಿಸಿಕೊಡ್ತೀವಿ. ಹಿಪ್ಪು ನೇರಳೆಯನ್ನ ಬಾಧಿಸ್ತಕ್ಕಂಥ ರಸ ಹೀರುವ ಕೀಟಗಳಲ್ಲಿ ಪ್ರಮುಖವಾಗಿ ಹಿಟ್ಟು ತಿಗಣೆ, ಇದನ್ನ ತುಪ್ಪಳ ಅಂತಾನು ಕೂಡ ಕರಿತವೆ, ಮಿಲಿಬಗ್ ಅಂತಾನು ಕೂಡ ಕರಿತವೆ. ಸೊ ಈಗ ನಾವು ಚಿತ್ರದಲ್ಲಿ ಕಾಣ್ತೀವಿ ಈಗ ಬಹುತೇಕ ಬಿಳಿ ಬಣ್ಣದಾಗ ಏನ್ ಕಾಣ್ ಬರುತ್ತಲ್ಲ ಅದು. ಇದರ ಪ್ರಮುಖ ಒಂದು ಗುಣಲಕ್ಷಣಗಳು ಹೆಂಗ್ ಬರುತ್ತೆ ಬಾಧಿತ ಆದಾಗ ಅಂತಂದ್ರೆ, ಬಹುತೇಕ ವರ್ಷದ ಎಲ್ಲಾ ಸಮಯದಲ್ಲಿ ಬಂದರೂ ಕೂಡ ಇದು ಕಂಡು ಬರ್ತಕ್ಕಂಥದ್ದು ಯಥೇಚ್ಛವಾಗಿ ಜುಲೈನಿಂದ ನವೆಂಬರ್ ವರೆಗೂ ಕೂಡ ಕಂಡು ಬರುತ್ತೆ. ಈ ಒಂದು ಬಾಧೆಗೆ ಒಳಗಾದಂತ ಸಮಯದಲ್ಲಿ ಸರ್ ಕೂಡ್ಲಿಗೆಯಿಂದ ಒಂದು ಕರೆ ಇದೆ, ಆ ಕರೆಯನ್ನ ಸ್ವೀಕರಿಸಿ ನಂತರ ಚರ್ಚೆಯನ್ನು ಮುಂದುವರಿಸ್ತೇನೆ. ಶ್ರೀಧರ್ ಅವರೇ, ಶ್ರೀಧರ್ ಅವರೇ ನಮಸ್ಕಾರ. ಹಲೋ ಮೇಡಮ್ ಅವರೇ ನಮಸ್ಕಾರ, ಹೇಳಿ ತಮ್ಮ ಪ್ರಶ್ನೆ ಏನು ಕೇಳಿ. ಹಲೋ ಶ್ರೀಧರ್ ಅವರೇ ಧ್ವನಿ ಕೇಳ್ತಾ ಇದೆ. ನಮಸ್ತೆ. ಏನ್ ತಮ್ಮ ಪ್ರಶ್ನೆ ಏನು ಕೇಳಿ. ಮೇಡಮ್ ಅವರೇ, ಒಂದ್ ಎಕರೆಗೆ ಎಷ್ಟು ಕಡ್ಡಿ ಬೇಕಾಗುತ್ತೆ? ಸರ್, ಅದು ನಿಮ್ಮ ನೀವು ಬೆಳಿತಕ್ಕಂಥ ಅಂತರದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನಾವು ಒಂದು ಹೆಕ್ಟರ್ಗೆ ಎರಡೂವರೆ ಎಕರೆಗಾದ್ರೆ ನಾವು ಜೋಡಿ ಸಾಲ ಪದ್ಧತಿಯಲ್ಲಿ ಹೋಗೋದಾದ್ರೆ ಸುಮಾರು 12,500 ಗಿಡ ಬೇಕಾಗ್ತದೆ. ಓಕೆ, ಹಾಗೆ ನೀವು ಅದನ್ನ ಜೋಡಿ ಸಾಲ ಪದ್ಧತಿ ಮೂಲಕ ಹೋಗೋದಾದ್ರೆ ಒಂದಿಷ್ಟು 4,500 ಗಿಡ ತನಕ ಬೆಳೆಸ್ಕೋಬಹುದು ಸರ್. ನೀವು ಅದು ನಿಮ್ಮ ಬೆಳವಣಿಗೆಯ ಒಂದು ಗಿಡವನ್ನು ನೆಡ್ತಕ್ಕಂಥ ಅಂತರದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಅಂತರ ಜಾಸ್ತಿ ಆದಷ್ಟು ಗಿಡಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಅಂತರ ಕಡಿಮೆ ಆದಷ್ಟು ಗಿಡಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದ್ ವೇಳೆ ಜೋಡಿ ಸಾಲ ಪದ್ಧತಿಯನ್ನು ನೀರಾವರಿ ಪ್ರದೇಶದಲ್ಲಿ ನೀವು ಬೆಳೆದಾದ್ರೆ ಒಂದ್ ಎಕರೆಗೆ ಸರಿಸುಮಾರು 4,500 ಆ ಒಂದು ರೇಂಜ್ ಅಲ್ಲಿ ನೀವು ಬೆಳಕಬಹುದು.
ಬಹುಶಃ ಶ್ರೀಧರ್ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಈಗ ತಾವು ಹೇಳ್ತಾ ಇದ್ರೆ ಹಿಟ್ಟು ತಿಗಡೆ ಹಾವಳಿ ಅದು ಬಿಳಿ ಬಣ್ಣದಲ್ಲಿ ಇರುತ್ತೆ, ಯಾವ ರೀತಿ ಎಲೆ ಗಂಟು? ಸಾಮಾನ್ಯವಾಗಿ ಈ ಹಿಟ್ಟು ತಿಗಡಿ ಬಂದಾಗ ಆ ಬಾಧೆಗೆ ಒಳಗಾದ ಲಕ್ಷಣಗಳು ಏನಪ್ಪ ಅಂತ ಏನ್ ಕಂಡು ಬರುತ್ತಪ್ಪ ಅಂತ ಹೇಳಿದ್ರೆ, ಎಲೆಗಳ ಗಿಡದ ತುದಿ ಭಾಗ ಚಪ್ಪಟೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ, ಇಲ್ಲ ದಪ್ಪ ಆಗ್ಬಹುದು. ಹಾಗೂ ಎಲೆಯಿಂದ ಎಲೆಗಿರ್ತಕ್ಕಂಥ ಅಂತರ ಅನ್ನೋದು ಬಹುತೇಕ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಆ ಗಣ್ಣುಗಳು ಯಾವಾಗ ಒಂದು ಸ್ಟೆಮ್ನಲ್ಲಿ ಗಣ್ಣುಗಳು ಕಂಡು ಬರುತ್ತೋ ಆ ಗಣ್ಣುಗಳ ನಡುವಿನ ಅಂತರ ಕೂಡ ಕಡಿಮೆ ಆಗೋದ್ರ ಮೂಲಕ ಒಂದಿಷ್ಟು ಕುಡಿಭಾಗ ಗುಚ್ಛವಾಗಿ ಕೂರುತ್ತೆ, ಅಂದ್ರೆ ಹಿಡಿಮುಂಡಿಗೆ ರೀತಿ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಬಹುತೇಕ ಆ ರೀತಿ ಹಾಗೂ ಎಲೆಗಳೆಲ್ಲ ಕೂಡ ಕರ್ಲಾಗ್ತಾ ಹೋಗುತ್ತೆ, ಅಂದ್ರೆ ಸುಕ್ಕುಗಟ್ಟುತ್ತೆ. ಹಾಗೂ ಎಲೆಗಳು ಕೆಲವೊಮ್ಮೆ ಅಚ್ಚ ಹಸಿರಾಗಿ ದಟ್ಟ ಹಸಿರಾಗಿ ಕಾಣ್ತಕ್ಕಂಥದ್ದು ಕೂಡ ವರದಿಯಾಗುತ್ತೆ. ಹಾಗಾಗಿ ಈ ಎಲ್ಲ ಒಟ್ಟಾರೆ ಲಕ್ಷಣಗಳು, ಯಾವಾಗ ಎಲೆಗಳೆಲ್ಲ ಕರ್ಲಾಗುತ್ತೆ, ಅಂದ್ರೆ ಸುಕ್ಕುಗಟ್ಟುತ್ತೆ, ಒಂದೇ ಕಡೆ ಗುಚ್ಛವಾಗಿ ಬರುತ್ತೋ, ಇದನ್ನ ನಾವು ತುಕ್ರ ಅಂತ ಹೇಳ್ಬಿಟ್ಟು ಕರಿತೇವೆ. ಇದು ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಗುಣಲಕ್ಷಣ ಕೂಡ. ಈ ಥ್ರೀಪ್ಸ್ ಮತ್ತೆ ನುಸಿಯ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ, ಇದರ ಬಗ್ಗೆ ತಾವು ಹೇಳೋದು? ಈಗಾಗಲೇ ಸಾಕಷ್ಟು ಬಾರಿ ನಾನು ಇದೇ ಚಂದನ ವಾಹಿನಿಯಲ್ಲಿ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದೇನೆ, ಇದರ ಆಧಾರವಾಗಿ ನನಗೆ ಸಾಕಷ್ಟು ಕರೆಗಳು ಕೂಡ ಬಂದಿವೆ. ಬಂದಿರತಕ್ಕಂಥ ಬಹುತೇಕ ಪ್ರಶ್ನೆಗಳು ನುಸಿ ಹಾಗೂ ಥ್ರೀಪ್ಸ್ ಮೇಲೆ, ಎರಡು ರಸ ಇರುವ ಕೀಟಗಳು, ಅದರಲ್ಲಿಯೂ ಕೂಡ ಈ ಸಮ್ಮರ್ ಟೈಮಲ್ಲಿ ಬೇಸಿಗೆ ಸಮಯದಲ್ಲಿ ಇದರ ಹಾವಳಿ ಹೆಚ್ಚು. ಈ ಥ್ರೀಪ್ಸ್ ಅಂತ ಬಂದಾಗ ಆ ಒಂದು ಥ್ರೀಪ್ಸ್ ಅಂತಕ್ಕಂಥದ್ದು ಈ ಒಂದು ಸಸ್ಯಗಳಲ್ಲಿ ಬೇರಿನಿಂದ ಪೋಷಕಾಂಶಗಳನ್ನು ಹೀರ್ಕೊಂಡು ಆಹಾರ ತಯಾರಿಸ್ಕೊಳ್ಳುತ್ತೆ. ಸಸ್ಯಗಳು ನೀರನ್ನು ಕೂಡ ತೆಗೆದುಕೊಂಡು ಕ್ಸೈಲಮ್ ಮತ್ತು ಪ್ಲೋಯಮ್ ಅಂತಕ್ಕಂಥ ನಾಳಗಳ ಮೂಲಕ ಅದು ಆ ಒಂದು ಕ್ರಿಯೆಯನ್ನು ಆರಂಭಿಸುತ್ತೆ. ಈ ಥ್ರೀಪ್ಸ್ ಅಂತಕ್ಕಂಥದ್ದು ಬಹುತೇಕ ಎಲೆಯ ತಳಭಾಗದಲ್ಲಿ ಇದ್ಕೊಂಡು ಆ ಒಂದು ನಾಳಗಳಿಂದ ಸ್ಟೈಲೆಟ್ ಅನ್ನ, ಅಂದ್ರೆ ಅದರಿಂದ ಆ ರಸವನ್ನು ಹೀರ್ಕೊಳ್ಳೋದ್ರ ಮೂಲಕ ಪೋಷಕಾಂಶಗಳನ್ನು ಮತ್ತು ನೀರನ್ನ ಸಸ್ಯಗಳಿಗೆ ಒದಗತಕ್ಕಂಥದ್ದನ್ನು ಕಡಿಮೆ ಮಾಡುತ್ತೆ. ಈ ರೀತಿಯಾಗಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ, ಇಳುವರಿಯ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಈ ಒಂದು ರಸವನ್ನು ಹೀರ್ತಕ್ಕಂಥ ಜಾಗದಲ್ಲಿ ಆ ಒಂದು ಜಾಗ ಯಾವ ಸೈಟಲ್ಲಿ ಯಾವ ಜಾಗದಲ್ಲಿ ರಸ ಹೀರುತ್ತಲ್ಲ ಆ ಒಂದು ಜಾಗದಲ್ಲಿ ಬೆಳ್ಳಿಯ ಗೆರೆಗಳ ರೀತಿ, ಅಂದ್ರೆ ಸಿಲ್ವರ್ ಸ್ಟ್ರೀಕ್ ಅಂತ ಕರಿತೀವಿ, ಅಂದ್ರೆ ಬಿಳಿ ಬಣ್ಣದ ಒಂದು ಗೆರೆಗಳು ಕಂಡು ಬರ್ತಾ ಹೋಗುತ್ತೆ. ಆ ಕ್ರಮೇಣ ಆ ಇನ್ಫೆಸ್ಟೇಷನ್ ಅಥವಾ ಬಾಧೆ ಹೆಚ್ಚಾದಂತೆಲ್ಲ ಆ ಗೆರೆಗಳೆಲ್ಲವೂ ಕೂಡ ಕೂಡಿ ಈ ಬಹುತೇಕ ಬಿಳಿ ಬಣ್ಣ ಅಥವಾ ಹಳದಿ ಬಣ್ಣದ ಒಂದು ಛಾಯಾಚಿತ್ರಗಳು ಕಂಡು ಬರ್ತಾ ಹೋಗುತ್ತೆ. ಈಗ ನಾವು ಚಿತ್ರದಲ್ಲಿ ಆ ಎಲೆಗೆ ಬಾಧೆ ಆಗಿರುವುದು ಅಂತ ಕಾಣ್ತಾ ಇದ್ದೇವೆ. ಬಹುತೇಕ ಎಲೆಗಳು ಯಾವಾಗ ರಸ ಹೀರ್ತಾ ಹೋಗುತ್ತೋ ಅದರಲ್ಲಿರ್ತಕ್ಕಂಥ ನೀರಿನಂಶ ಕಡಿಮೆ ಆದಾಗ ಎಲೆಗಳು ಒಂದಿಷ್ಟು ಮಡಚಿಕೊಳ್ತಾ ಹೋಗುತ್ತೆ. ಕಪ್ ಅಂದ್ರೆ ನಾವು ಯಾವ ಲೋಟವನ್ನು ನಾವು ಹೀಗೆ ಹಿಡಿತೀವಲ್ವಾ ಅದೇ ರೀತಿ ಕಪ್ ಶೇಪ್ ಒಂದು ಬರ್ತಕ್ಕಂಥ ಗುಣಗಳು ಕೂಡ ನೋಟಿಸ್ ಆಗ್ತಾ ಹೋಗುತ್ತೆ ಥ್ರೀಪ್ಸ್ನಲ್ಲಿ. ಅದೇ ರೀತಿ ಸೇಮ್ ಮೈಟ್ಸಲ್ಲೂ ಕೂಡ, ಆದರೆ ಡೌನ್ವರ್ಡ್ ಕರ್ಲಿಂಗ್ ಬರುತ್ತೆ ಅಲ್ಲೂ ಕೂಡ. ಯಾವಾಗ ಈ ಒಂದು ನುಸಿ ಅಂತಕ್ಕಂಥದ್ದು ಆ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದ್ರ ಮೂಲಕ ನೀರಿನಂಶವನ್ನು ಹೀರ್ಕೊಳ್ಳೋದ್ರ ಮೂಲಕ ಬೆಳವಣಿಗೆ ಆಗ್ತಾ ಹೋಗುತ್ತೋ ಆ ಒಂದು ಜಾಗದಲ್ಲಿ ಬಹುತೇಕ ಹರಿತು ಕಡಿಮೆ ಆಗ್ತಾ ಹೋಗುತ್ತೆ, ಹಸಿರು ಕಡಿಮೆ ಆಗ್ತಾ ಹೋಗುತ್ತೆ. ಹಸಿರು ಕಡಿಮೆ ಆಯಿತು ಅಂತಂದರೆ ಬಿಳಿ ಬಣ್ಣ ತಿರುಗ್ತಾ ಹೋಗುತ್ತೆ, ತದನಂತರ ಹಳದಿ ಬರುತ್ತೆ, ಕೊನೆಗೆ ಬಹುತೇಕ ಆ ಒಂದು ಹರಿದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುವಾಗ ಕಡಿಮೆ ಆಗ್ತಾ ಬರುತ್ತೆ. ಕೊನೆಗೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಒಂದು ಕರೆ ಇದೆ ಚಿತ್ರದುರ್ಗದಿಂದ, ವಿಜಯ್ ಕುಮಾರ್ ಅಂತ ಹೇಳಿ. ವಿಜಯ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ ತಮ್ಮ ಪ್ರಶ್ನೆ ಏನು ಕೇಳಿ. ವಿಜಯ್ ಕುಮಾರ್ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ನಮ್ಮ ಹೆಸರು ವಿಜಯ್ ಕುಮಾರ್, ಚಿತ್ರದುರ್ಗ. ಮೇಡಮ್ ಹೇಳಿ. ಹೇಳಿ ವಿಜಯ್ ಕುಮಾರ್ ಅವರೇ. ಮೇಡಮ್ ಅವರೇ, ಇದು ಬೇರೆ ಕೋಳಿ ರೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು ಮೇಡಮ್. ಎಷ್ಟು ಮೆಡಿಸಿನ್ ಹಾಕಿದ್ರು ಕಂಟ್ರೋಲ್ ಆಗ್ತಿಲ್ಲ ಸರ್? ಬೇರುಕೊಳೆ ರೋಗದ ಬಗ್ಗೆ ತಜ್ಞರು ಉತ್ತರ ಕೊಡ್ತಾರೆ ತಮ್ಮ ಪ್ರಶ್ನೆಗೆ, ಕೇಳಿಸ್ಕೊಳ್ಳಿ ಸರ್. ಬಹುತೇಕ ನಮ್ಮ ವಿಚಾರ ಇವತ್ತು ಕೀಟದ ಬಗ್ಗೆ ಆಗಿರೋದಿದೆ ಆಗಿದೆ. ಬೇರುಕೊಳೆ ವಿಚಾರವಾಗಿ ದಯವಿಟ್ಟು ನಾವು ಕೊಟ್ಟಿರ್ತಕ್ಕಂಥ ನಂಬರ್ಗೆ ನನಗೆ ಕರೆ ಮಾಡಿ ಸರ್, ಖಂಡಿತ ನಮಗೆ ಮಾಹಿತಿ ಕೊಡ್ತೀನಿ. ಓಕೆನಾ? ಕಾರ್ಯಕ್ರಮದ ಕೊನೆಯಲ್ಲಿ ತಜ್ಞರ ದೂರ ಸಂಪರ್ಕವನ್ನು ತಮಗೆ ನೀಡಲಾಗುತ್ತೆ, ದೂರವಾಣಿ ಸಂಖ್ಯೆಯನ್ನು, ಅದನ್ನು ಸಂಪರ್ಕಿಸಿ ತಮಗೆ ಯಾವ ರೀತಿ ಮಾಹಿತಿ ಬೇಕು ತಾವು ಪಡೆದುಕೊಳ್ಬಹುದು. ವಿಜಯ್ ಕುಮಾರ್ ಅವರೇ, ಸರ್ ಇವಾಗ ತಾವು ಹೇಳ್ತಾ ಇದ್ರಿ ಈ ಒಂದು ಥ್ರೀಪ್ಸ್ ರೋಗ, ನುಸಿ ಹುಳಿ ರೋಗ ಏನಿದೆ, ಇದು ಬಾಧಿಸುವಂತಹದ್ದು ಸಾಮಾನ್ಯವಾಗಿ ಸಸಿನಲ್ಲೇ ಶುರು ಆಗುತ್ತಾ ಅಥವಾ ಹೇಗೆ, ಅದು ಯಾವ ಹಂತದಲ್ಲಿ ಶುರು ಆಗುತ್ತೆ? ಸಾಮಾನ್ಯವಾಗಿ ಈ ಮೊಟ್ಟೆ ಹೊಡೆದ ಬಳಿಕ ನಿಂಪಲ್ ಸ್ಟೇಜ್ ಬರುತ್ತೆ ಥ್ರೀಪ್ಸ್ಗಳಲ್ಲಿ. ಆ ನಿಂಪಲ್ ಸ್ಟೇಜ್ಗಳು ಬಹುತೇಕ ಆ ಒಂದು ರಸವನ್ನು ಹೀರ್ಲಿಕ್ಕೆ ಆರಂಭಿಸುತ್ತೆ, ಯಾಕಂದ್ರೆ ಚಿಕ್ಕ ಮರಿಗಳವು. ಆ ರಸವನ್ನು ಹೀರ್ಕೊಳ್ಳಿಕ್ಕೆ ಬಂದಾಗ ಅದರಲ್ಲಿಯೂ ಕೂಡ ಈ ಎಳೆ ಚಿಗುರು, ಅಂದ್ರೆ ನಾವು ಕಟಾವು ಮಾಡಿ ಒಂದು 20 ದಿನ ಆದಾಗ ಎಳೆ ಚಿಗುರಿರುತ್ತೆ. ಎಳೆ ಚಿಗುರಲ್ಲಿ ತೇವಾಂಶ ಜಾಸ್ತಿ. ಈ ತೇವಾಂಶ ಜಾಸ್ತಿ ಯಾವಾಗ ಇರುತ್ತೆ, ಸಕ್ಯುಲೆನ್ಸ್ ಯಾವಾಗ ಇರುತ್ತೋ ಅವಾಗ ಇದರ ಹಾವಳಿ ಜಾಸ್ತಿ. ಯಾಕಪ್ಪ ಅಂದ್ರೆ ಮರಿ ಹುಳುಗಳು ತುಂಬಾ ಬಲಿತಂತ ಎಲೆಗಳು ತಿನ್ನಕ್ಕಾಗಲ್ಲ. ಒಂದು ಸಣ್ಣ ಮಗುವಿಗೆ ಪ್ರೋಟೀನ್ ಇರತಕ್ಕಂಥ ಹಾಲನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ, ಆದರೆ ಅತಿ ಹೆಚ್ಚು ಶಕ್ತಿ ಇರತಕ್ಕಂಥ ಆಹಾರವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ರೀತಿ ಇದು ಕೂಡ ಸುಮಾರು ಕಟವಾಗಿ 20 ದಿನಗಳ ಬಳಿಕದ ಒಂದು ಬೆಳೆಯಲ್ಲಿ ಯಾವಾಗ ಪೋಷಕಾಂಶ ಜಾಸ್ತಿ ಇರುತ್ತೋ ಅಂತಹ ಒಂದು ಸಂದರ್ಭದಲ್ಲಿ ಮಾಯಿಶ್ಚರ್ ಇರುತ್ತಲ್ಲ, ಆ ಸಮಯದಲ್ಲಿ ಇದು ಬರ್ತಕ್ಕಂಥದ್ದು ಹೆಚ್ಚು. ಈಗ ಮತ್ತೊಂದು ಕರೆ ಇದೆ ಶಿಡ್ಲಘಟ್ಟಿಂದ, ಗೋಪಿ ಅಂತ ಹೇಳಿ. ನಮಸ್ಕಾರ ಗೋಪಿ ಅವರೇ.
ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಗೋಪಿಯವರೇ, ಧ್ವನಿ ಕೇಳ್ತಾ ಇದೆ, ಹೇಳಿ ತಮ್ದೇನು ಪ್ರಶ್ನೆ ಕೇಳಿ. ತಜ್ಞರಿದ್ದಾರೆ. ನಮಸ್ತೆ ನಮಸ್ತೆ. ಹಲೋ ಹಲೋ ಕೇಳಿಸ್ತಿದೆ, ಪ್ರಶ್ನೆ ಏನು ಕೇಳಿ, ಪ್ರಶ್ನೆ ಕೇಳಿ. ಹಲೋ ಪ್ರಶ್ನೆ ಕೇಳಿ ಗೋಪಿಯವರೇ. ಹಲೋ ನೀವು ಮಾತಾಡೋದು ಧ್ವನಿ ಕೇಳಿಸ್ತಾ ಇದೆ. ರೇಷ್ಮೆ ನಿಮ್ ಇದು ಪ್ರಶ್ನೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಅವರು ರೇಷ್ಮೆ ಬೆಳೆದಿದ್ದಾರೆ, ಆ ಬೆಳೆ ಕಡಿಮೆ ಬೆಲೆಗೆ ಮಾರಾಟ ಆಗ್ತಾ ಇದೆ ಅನ್ನೋದು ಅವರು ಅಳಲು. ಅದನ್ನ ರೇಷ್ಮೆ ಇಲಾಖೆನೇ ಅದನ್ನ ಒಂದಿಷ್ಟು ಗಮನ ತುಂಬಬೇಕು. ಯಾಕಂತಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳ್ಕೊಂಬಂದಿರ್ತಾರೆ, ಬೆಳವಣಿಗೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಹೆಚ್ಚು ಸ್ಟಾಕ್ ಬಂದಂಗಿಲ್ಲ, ಸ್ಟಾಕ್ ಬಂದಂಗೆಲ್ಲ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಉದಾಹರಣೆಗೆ ಸಿ ಬಿ ಬೆಳೀತಕ್ಕಂಥ ರೈತರು ಬೈವೋಲ್ಟೈನ್ ಬೆಳೀತಕ್ಕಂಥ ರೈತರ ಜೊತೆ ಕಾಂಪೀಟ್ ಮಾಡೋದು ಒಂದಿಷ್ಟು ಕಷ್ಟ ಹಂಗಿರುತ್ತೆ. ಹಾಗಾಗಿ ಅದರಲ್ಲೂ ಬೇರೆ ಬೇರೆ ತಳಿಗಳು. ಹೌದು ಹೌದು. ಅಂದಾಜು ಎಷ್ಟು ತಳಿಗಳಿದಾವೆ ಸರ್? ಸರ್ ಈಗ ಈಗ ಪ್ರೆಸೆಂಟ್ ಈಗ ತುಂಬ ರೂಲಿಂಗ್ ಇರ್ತಕ್ಕಂಥದ್ದು FC1 into FC2 ಅಂತಕ್ಕಂಥ ಡಬಲ್ ಹೈಬ್ರಿಡ್ ಸಾಕಷ್ಟು ಪ್ರಮಾಣದಲ್ಲಿ ಬಿಳಿಗೂಡು ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಈಗ ಈ ಬಹುತೇಕ ರೇಷ್ಮೆಯ ಒಂದು ರೇಷ್ಮೆ ಒಂದು ಕೃಷಿ ವಲಯದಲ್ಲಿ ಬಹುತೇಕ ಇರತಕ್ಕ ಪ್ರಾಬ್ಲಮ್ ಇದು ನಮಗೆ ಅಂದ್ರೆ ಪ್ರೈಸ್ ಅಂತಕ್ಕಂಥದ್ದು ಸದಾ ಫ್ಲಕ್ಚುಯೇಷನ್ ಆಗ್ತಾನೆ ಹೋಗ್ತಾ ಇರತ್ತೆ. ಒಮ್ಮೆ ತುಂಬಾ ಜಾಸ್ತಿ ಬರ್ತಕ್ಕಂಥದ್ದು, ಒಮ್ಮೆ ತೀರ ಕಡಿಮೆ ಬರ್ತಕ್ಕಂಥದ್ದು. ಈ ರೀತಿಯಾಗಿ ಸಾಕಷ್ಟು ಕೆಲವು ರೈತರು ರೇಷ್ಮೆ ಕೃಷಿಯಿಂದ ವಿಮುಕ್ತಿ ಕಂಡಿದ್ದು ಕೂಡ ನಾನು ಕೇಳಲ್ಪಟ್ಟಿದ್ದೀನಿ. ಇದರಲ್ಲಿ ಒಳ್ಳೆ ಸರಿಯಾದ ಕ್ರಮದಲ್ಲಿ ಇದನ್ನ ಅನುಸರಿಸಿಕೊಂಡು ಹೋದ್ರೆ ಎಷ್ಟು ಲಾಭಗಳಿಸ್ತಾರೋ ಇದೆ, ಯಾವುದೇ ಕಾರಣಕ್ಕೂ ಕೈ ಬಿಡ್ತಕ್ಕಂತ ಮಾತೇ ಇಲ್ಲ. ಆದ್ರೆ ಕೆಲವೊಮ್ಮೆ ಸ್ಟಾಕ್ ಜಾಸ್ತಿ ಆದಾಗ ಅಥವಾ ಒಂದು ಸರ್ಕಾರದಿಂದ ಸಿಗ್ತಕ್ಕಂಥ ಪ್ರೋತ್ಸಾಹಧನಗಳು ಕಡಿಮೆ ಆದಂತ ಸಮಯದಲ್ಲೂ ಕೂಡ ಇದು ಉಂಟಾಗ್ತದೆ. ಕೆಲವೊಮ್ಮೆ ಸರಿಯಾದ ರೀತಿಯ ಕ್ವಾಲಿಟಿ ಕೊಡದೇ ಇದ್ದಂತಾಗ್ಲೂ ಕೂಡ ಕಡಿಮೆ ಆಗ್ತಕ್ಕಂಥದ್ದುಂಟು. ಕೆಲವೊಮ್ಮೆ ಬೆಲೆ ಇರ್ತಕ್ಕಂಥದ್ದು ಕೂಡ ಬೆಲೆ ಕಡಿಮೆ ಇದ್ದಾಗಲೂ ಕೂಡ ಒಳ್ಳೆ ಕ್ವಾಲಿಟಿ ಬಂದಾಗ ಒಂದಿಷ್ಟು ಅಡಿಷನಲ್ ಅಮೌಂಟ್ ಆಗೂ ಕೂಡ ಕೊಡ್ತಕ್ಕಂಥದ್ದು ಕೂಡ ಹೊರದೇ ಇರ್ತವೆ. ಹಾಗಾಗಿ ಇಟ್ ಡಿಪೆಂಡ್ಸ್ ಆನ್ ಪ್ಯೂರ್ಲಿ ಕ್ವಾಲಿಟಿ ಆಫ್ ಅ ಕಕೂನ್ಸ್ ಅಂದ್ರೆ ರೇಷ್ಮೆ ಆ ಒಂದು ರೈತ ಬೆಳೆದಿರತಕ್ಕಂಥ ಕ್ವಾಲಿಟಿ ಮೇಲ್ಗಡೆ ಅದು ಡಿಸೈಡ್ ಆಗ್ತಾ ಹೋಗುತ್ತೆ. ಮತ್ತೆ ಅದನ್ನ ಆ ಒಂದು ಗೂಡು ಇರುವಂತಹ ಜಾಗ ಏನ್ ಇಟ್ಟಿರ್ತಾರೆ ಅಲ್ಲಿ ಕೂಡ ಬಹಳ ಸುರಕ್ಷತೆಯನ್ನ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಅನ್ನೋದು ಮುಖ್ಯ. ಯಾಕಪ್ಪ ಅಂತ ಹೇಳಿದ್ರೆ ಈಗ ನಾವು ಹೋಗಿ ರೇಷ್ಮೆ ಹಣ್ಣಾಗ್ತಕ್ಕಂಥ ಹುಳುಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನಾವು ಮೌಂಟಿಂಗ್ ಹಾಲ್ ಅಂತ ಕರಿತೀವಿ, ಚಂದ್ರಿಕೆ ಮೇಲೆ ನಾವು ಹಾಕ್ತಕ್ಕಂಥದ್ದು. ಅಲ್ಲಿ ಸರಿಯಾದ ರೀತಿ ಟೆಂಪರೇಚರ್ ಇಲ್ಲ ಅಂತ ಇಲ್ಲ ಅಂತಂದ್ರೆ ಒಂದ್ ವೇಳೆ ಅಲ್ಲಿರ್ತಕ್ಕಂಥ ತೇವಾಂಶ ಜಾಸ್ತಿ ಇತ್ತು ಅಂತಂದ್ರೆ ಅಲ್ಲಿ ರೋಗ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಬಹುತೇಕ ಬ್ಯಾಕ್ಟೀರಿಯಲ್ ಫ್ಲಚರಿ ಅಂದ್ರೆ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ರೋಗವನ್ನು ನಾವು ಚಂದ್ರಿಕೆಗಳ ಮೇಲೆ ಕೂಡ ನೋಡಿರ್ತೀವಿ. ಹಾಗಾಗಿ ಅಲ್ಲಿರ್ತಕ್ಕಂಥ ಉಷ್ಣಾಂಶ ಶೈತ್ಯಾಂಶ ಅನ್ನೋದು ಕೂಡ ಬಹುತೇಕ ಇಂಪಾರ್ಟೆಂಟ್ ನಮಗೆ. ಸರಿಯಾದ ರೀತಿಯಲ್ಲಿ ಗೂಡು ಗರಿಗರಿಯ ಕಾಣ್ತಕ್ಕಂಥದ್ದು ಕೂಡ ಆ ವಾತಾವರಣದ ಮೇಲೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಅದು ಮಾಡಲೇಬೇಕಾಗಿರುತ್ತೆ. ಈ ಕೀಟನಾಶಕದ ಪರಿಣಾಮವನ್ನು ತಡೆಗಟ್ಟೋದಕ್ಕೆ ನಮ್ಮ ರೈತರು ಯಾವೆಲ್ಲ ಕ್ರಮಗಳನ್ನ ಅನುಸರಿಸಿಕೊಳ್ಳಬೇಕಾಗುತ್ತೆ ಸರ್? ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ರಾಮನಗರ, ಮೈಸೂರು, ಚಿಕ್ಕಬಳ್ಳಾಪುರ, ಕೋಲಾರ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಾಬ್ಲಮ್ ಇದೆ ಸರ್. ನಾವೆಲ್ಲ ಚೆನ್ನಾಗಿ ಸಾಕ್ತಿದ್ದೀವಿ, ಐದನೇ ಹಂತಕ್ಕೆ ಹುಳುಗಳು ಬರ್ತಿದ್ದಾವೆ, ಚೆನ್ನಾಗಿ ಎಲ್ಲ ತಿನ್ನುತ್ತೆ, ಗೂಡು ಕಟ್ಟಲ್ಲ. ನನಗೆ ಬರ್ತಕ್ಕಂಥ ಮೇಜರ್ ಪ್ರಾಬ್ಲಮ್ಸಲ್ಲಿ ಇದೇ ಕ್ವಶನ್ಸ್ ಜಾಸ್ತಿ ಬರುತ್ತೆ. ಇದಕ್ಕೆ ಮೇನ್ ಉತ್ತರ ನಮಗೆ ಇಲ್ಲಿ ತನಕ ಕೂಡ ನಮ್ಮ ವಿಜ್ಞಾನಿಗಳು ಕೂಡ ಕಂಡುಕೊಂಡಿರ್ತಕ್ಕಂಥದ್ದು ಪೆಸ್ಟಿಸೈಡ್ ಪಾಯ್ಸನಿಂಗ್ ಅಂತ. ಅಂದರೆ ಪ್ರಾಯಶಃ ಇವರು ಕೀಟನಾಶಕವನ್ನು ಬಳಸ್ತಕ್ಕಂಥ ಸಮಯದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬಳಸಿದ್ದಾಗ ಅದರ ಕೀಟನಾಶಕದ ಅಂಶ ಆ ಹುಳುಗಳು ತಿಂದಾಗ ಅದು ಗೂಡನ್ನು ಕಟ್ಟೋದನ್ನು ತಡೆಗಟ್ಟುತ್ತದೆ. ಅಥವಾ ಕೆಲವೊಮ್ಮೆ ಏನಾಗುತ್ತಪ್ಪ ಅಂದರೆ ಹೆಚ್ಚು ಇಳು ಹಣ ಮಾಡುವ ಒಂದು ಉದ್ದೇಶದಿಂದಾಗಿ ಹೆಚ್ಚು ಅಂತರ ಕೊಟ್ಟು ಮಧ್ಯೆ ತರಕಾರಿಗಳನ್ನು ಬೆಳೀತಕ್ಕಂಥ ಸಮಯದಲ್ಲಿ ತರಕಾರಿಗೆ ಔಷಧಿಯನ್ನು ಸಿಂಪಡಣೆ ಮಾಡಿದಾಗ ಗಾಳಿಯಲ್ಲಿ ಒಂದಿಷ್ಟು ಕೀಟನಾಶಕ ಅಂತಕ್ಕಂಥದ್ದು ಈ ಹಿಪ್ಪು ನೆರಳೆ ಎರೆಗಳ ಮೇಲೆ ಬಿತ್ತು ಅಂತ ತಿಳ್ಕೊಳ್ಳೋಣ. ಆಗ ಕೂಡ ಈ ಒಂದು ಅಂಶ ಕಂಡು ಬರ್ತಾ ಹೋಗುತ್ತೆ, ಪೆಸ್ಟಿಸೈಡ್ಸ್ ಟಾಕ್ಸಿಟಿ. ಹಾಗಾಗಿ ಇಂಥ ವಿಷಯಗಳನ್ನ ತಡೆಗಟ್ಟಲಿಕ್ಕೋಸ್ಕರ ರೈತರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆದಷ್ಟು ಕೀಟನಾಶಕಗಳನ್ನು ಏನು ನಮ್ಮ ರೇಷ್ಮೆ ಕೃಷಿಗೆ ರೆಕಮೆಂಡ್ ಮಾಡಿರ್ತಾರೋ ಅಂಥವನ್ನು ಮಾತ್ರ ಉಪಯೋಗಿಸ್ಬೇಕು, ಬೇರೆ ಯಾವುದನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಒಂದು. ಎರಡನೇದು ಔಷಧಿನ ಹೊಡಿತಕ್ಕಂಥ ಸಮಯದಲ್ಲಿ ಮತ್ತೊಂದು ಸಾಲಿಂದ ಮತ್ತೊಂದು ಅಕ್ಕಪಕ್ಕದ ತೋಟದಿಂದ ನಮಗೆ ಬರೆದ ಆ ಒಂದು ಡ್ರಿಫ್ಟ್ ಆಗ್ತಕ್ಕಂಥದ್ದನ್ನು ತಡೆಗಟ್ಟಲಿಕ್ಕೋಸ್ಕರ ಬಾರ್ಡರಲ್ಲಿ ನೇಪೇರಿ ಗ್ರಾಸ್ನ ಹಾಕ್ತಕ್ಕಂಥದ್ದಿರ್ಬೋದು, ಅಥವಾ ಏನಾದರೂ ಬಟ್ಟೆಗಳನ್ನು ಅಡ್ಡ ಹಿಡ್ಕೊಂಡು ನಾವು ಹೊಡೆದಾಗ ಅದನ್ನು ನಾವು ಸಂರಕ್ಷಣೆ ಮಾಡ್ಕೋಬಹುದು. ಮತ್ತು ಲೋ ವಾಲ್ಯೂಮ್ ಸ್ಪ್ರೇಯರ್ಸ್, ಕೆಲವೊಮ್ಮೆ ತುಂಬ ಪ್ರೆಸರ್ ಇರ್ತಕ್ಕಂಥ ಸ್ಪ್ರೇಯರ್ಸ್ನ ಉಪಯೋಗಿಸ್ಕೊಂಡಾಗ ಸಾಕಷ್ಟು ದೂರದವರೆಗೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ವಾಲ್ಯೂಮ್ ಪ್ರೆಸರ್ನ ಸ್ಪ್ರೇಯರ್ನ ಯೂಸ್ ಮಾಡಿದಾಗ ನಮಗೆ ಯಾವ ಸೈಟಿಗೆ ಬೇಕೋ ಆ ಒಂದು ಸೈಟಿಗೆ ಅದು ಬೀಳ್ತಕ್ಕಂಥದ್ದು ಕೂಡ ವರದಿ ಆಗುತ್ತೆ. ಇದು ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ವರದಿ ಇದೆ, ನೈಟ್ರೇಟ್ ಟಾಕ್ಸಿಟಿ ಅಂತ ಹೇಳ್ಬಿಟ್ಟು ಕೂಡ. ಅಂದರೆ ನಾವು ಚೆನ್ನಾಗಿ ಗೊಬ್ಬರ ಕೊಟ್ಟಿರ್ತೀವಿ, ಆ ಸಮಯದಲ್ಲಿ ನೀರು ಕೊಟ್ಟಿರೋದಿಲ್ಲ, ಅವಾಗ ಅದು ಸರಿಯಾದ ರೀತಿಯಲ್ಲಿ ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟು ಸಸಿ ಅಂತಕ್ಕಂಥದ್ದು ಇಳುವರಿ ಕೊಡೋಕ್ಕಾಗಲ್ಲ, ಆಗ ಟಾಕ್ಸಿಟಿ ಬರುತ್ತೆ, ಅದು ವಿಷಕಾರಿ ಆಗುತ್ತೆ. ಅಂಥದ್ದನ್ನು ತಿಂದಾಗಲೂ ಕೂಡ ಹುಳುಗಳು ಹಣ್ಣು ಕಟ್ಟೋದಿಲ್ಲ. ಹಾಗಾಗಿ ಈ ಒಂದು ಕೀಟನಾಶಕವನ್ನು ಬಳಸ್ತಕ್ಕಂಥ ಸಮಯದಲ್ಲಿ ಬಹುತೇಕ
ಬ್ಯಾರಿಯರ್ ಆಗಿ ನೆಟ್ಗಳನ್ನು ಉಪಯೋಗಿಸಬೇಕು, ಲೋ ವಾಲ್ಯೂಮ್ ಪ್ರೆಸರ್ ಸ್ಪ್ರೇಸ್ಗಳನ್ನು ಉಪಯೋಗಿಸಬೇಕು. ಕೀಟನಾಶಕದ ಅಂಶ ಪತ್ತೆ ಆದಾಗ ಆದಷ್ಟು ಹೊರಗಡೆಯಿಂದ ತಂದುಬಿಟ್ಟು ಕೂಡ ಸೊಪ್ಪನ್ನ ನಾವು ಕೊಡ್ತಕ್ಕಂಥದ್ದು ಉತ್ತಮ. ಇದುವರೆಗೂ ಹಿಪ್ಪು ನೇರಳೆಗೆ ಬಾಧಿಸುವಂತಹ ಕೀಟಗಳು ಯಾವುದು, ಅದನ್ನು ನಿರ್ವಹಿಸೋದು ಹೇಗೆ ಎಂಬುದಾಗಿ ಸಾಕಷ್ಟು ಮಾಹಿತಿಯನ್ನು ತಾವು ತಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನೀಡಿದ್ದೀರಾ. ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ, ಪ್ರವಾಹ ಬರಲಿ, ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರೂ ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರೂ ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ.